ಎಲ್ಲ ಪತ್ರಕರ್ತ ಮಿತ್ರರಿಗೆ ಶುಭ ಸಂಜೆಯ ವಂದನೆಗಳನ್ನು ತಿಳಿಸ್ತಾ, ಲಕ್ಷ್ಮಿ ಮತ್ತು ಸರಸ್ವತಿ ಎರಡೂ ಒಂದೇ ಜಾಗದಲ್ಲಿ ಸಾಮಾನ್ಯವಾಗಿರಲ್ಲ. ಲಿರಿಕನ್ನು ಬರೆದು ಪ್ರೊಡ್ಯೂಸರ್ನು ಮಾಡ್ತಕ್ಕಂಥದ್ದು ಅಂದಾಗ ಲಿರಿಕ್ಕು ಲಕ್ಷ್ಮಿ ಆಗುತ್ತೆ, ಸರಸ್ವತಿ ಆಗುತ್ತೆ, ಪ್ರೊಡಕ್ಷನ್ನು ಲಕ್ಷ್ಮಿ ಆಗುತ್ತೆ. ಈ ಥರದ ಒಂದು ವ್ಯವಸ್ಥೆ ಇಟ್ಕೊಂಡು ಬರ್ತಕ್ಕಂಥವ್ರನ್ನ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ಇನ್ನು ನಮ್ಮ ವಿರೂಪಾಕ್ಷಿಯವರು, ನನ್ನ ತಮ್ಮ ಆದರೂ ಚಿಂತೆ ಇಲ್ಲ, ದೊಡ್ಡವರಾಗಿದ್ದು ನಮ್ಮ ಅಣ್ಣ. ಭಾಳ ಏನಪ್ಪ ಅಂದರೆ ಇವ್ರಿಗೆಲ್ಲ ಡೆಡಿಕೇಶನ್ಸು ತುಂಬ ಇದೆ. ಈಗ ನೋಡಿರಿ, ಒಂದು ಕೋಆರ್ಡಿನೇಷನ್ ಹೆಂಗಿರಬೇಕು ಅನ್ನೋದನ್ನು ಫೋನ್ಗಳಲ್ಲೇ ಮಾತಾಡಿಕೊಂಡು ಹೋಟ್ಲಲ್ಲಿ ಕೂತ್ಕೊಂಡು ಫೈನಲ್ ಮಾಡಿಕೊಂಡು ಮಾಡಬೇಕು. ಈ ಥರ ಡೆಡಿಕೇಶನ್ ಇರ್ತಕ್ಕಂಥವ್ರು, ಆಮೇಲೆ ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸು, ಒಂದು ಆ ಸ್ಯಾಟರ್ಡೆ ನೈಟಲ್ಲಿ ಅಂತಕ್ಕಂಥದ್ದನ್ನೇ ಪರ್ಟಿಕ್ಯುಲರಾಗಿ ಯಾಕೆ ಚೂಸ್ ಮಾಡಿದ್ರಿ ಅಂತ ನಾನು ಸಂಬಂಧಪಟ್ಟವ್ರನ್ನ ಕೇಳಿದಾಗ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಒಂದು ಕುತೂಹಲ ಇರುತ್ತೆ. ಸ್ಯಾಟರ್ಡೆ ನೈಟಲ್ಲಿ ಅಂದರೆ ಒಂದು ಆಲ್ಬಮ್ ಸಾಂಗ್ ಅಲ್ವ ಅದು, ಆ ಆಲ್ಬಮ್ ಸಾಂಗಲ್ಲಿ ಏನು ಹೇಳಕ್ಕೆ ಹೋಗ್ತಾವ್ರಿ ಇವರು ಅಂತೇಳಿ ಅಂತ. ಈ ಥರ ಮಾಡಿದ್ರೆ ಇದು ಕ್ಯಾಚಿ ಟೈಟ್ಲು ಅನ್ನೋದನ್ನ ಇಟ್ಕೊಂಡು ಕೂಡ ಮಾಡಿದ್ದಾರೆ ಅಂದಾಗ ಅದರ ಉದ್ದೇಶಗಳು ತುಂಬ ವ್ಯವಸ್ಥಿತವಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಚಿತ್ರರಂಗಕ್ಕೆ ಬರುವಾಗಲೇ ಹೆಜ್ಜೆನ ಹುಷಾರಾಗಿ ಇಟ್ಕೊಂಡು ಹೊರಗಡೆ ಬಂದಿರೋದು ತುಂಬ ಖುಷಿ ಕೊಡ್ತಕ್ಕಂಥ ಕೆಲಸ. ಆಲ್ ದಿ ಬೆಸ್ಟ್. ಇದನ್ನ ಒಂದು ಸ್ಯಾಟರ್ಡೆ ನೈಟಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ತಂಡದವ್ರಿಗೂ, ಹಾಗೆಯೇ ಪ್ರಣವ್ ಆಡಿಯೋ ವಿರೂಪಾಕ್ಷಿ ಮತ್ತು ಅವರ ಶ್ರೀಮತಿಯವರು ತಂಡಕ್ಕೆ ಒಳ್ಳೆಯದಾಗಲಿ.